ಫ್ರೆಂಡ್ಸ್, ವೆಲ್ಕಮ್ ಟು ನಗ್ವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಪೂಜಾ ರೂಮ್ ಆರ್ಗನೈಸೇಷನ್ ಬಗ್ಗೆ. ಈಗಾಗಲೇ ನಾನು ನಮ್ಮ ಚಾನೆಲ್ನಲ್ಲಿ ಪೂಜಾ ರೂಮ್ ಆರ್ಗನೈಸೇಷನ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಇವಾಗ ವಿಡಿಯೋ ಮಾಡ್ತಿರೋದು ನ್ಯೂ ಪೂಜಾ ರೂಮ್, ಅಂದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿರುವಂಥ ಪೂಜಾ ರೂಮ್ ಇದು. ಮೊದಲು ಪೋಸ್ಟ್ ಮಾಡಿರುವಂಥ ವಿಡಿಯೋದಲ್ಲಿ ಇದ್ದಂತಹ ದೇವ್ರ ಫೋಟೋಗಳು ತುಂಬಾ ಇತ್ತು. ಅವಾಗಲೂ ಇವಾಗಲೂ ನೀವು ಕ್ಲಾರಿಫೈ ಮಾಡಿ ನೋಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ ದೇವ್ರ ಫೋಟೋಗಳು, ಸಿಂಪಲ್ ಆಗಿರಲಿ ಅಂತೇಳಿ ಸ್ವಲ್ಪ ಫೋಟೋಗಳನ್ನೆಲ್ಲ ಕಮ್ಮಿ ಮಾಡಿ ಇಟ್ಟಿದ್ದೀವಿ. ಓಂ ಶಕ್ತಿ ಲಕ್ಷ್ಮೀ ಚಕ್ರ. ಇದು ಮೈಸೂರು ಚಾಮುಂಡೇಶ್ವರಿ ಗಣೇಶನ ಫೋಟೋ, ಸತ್ಯನಾರಾಯಣ ಸ್ವಾಮಿ ಫೋಟೋ, ಆಮೇಲೆ ಇದು ಗುರು ಯಂತ್ರ ಅಂತೇಳಿ ಚಿಕ್ಕದ್ ನೋಡ್ಬೋದು ನೀವು. ಈ ಗುರು ಯಂತ್ರ ಏನಿದೆ, ಇದು ತಮಿಳ್ನಾಡಲ್ಲಿ ನವಗ್ರಹ ದೇವಸ್ಥಾನ ಅಂತಿದೆ. ಅಂದರೆ ಒಂದೊಂದು ಗ್ರಹಕ್ಕೂ ಒಂದೊಂದು ದೇವಸ್ಥಾನ ಇದೆ. ಅಲ್ಲಿ ಗುರು ಟೆಂಪಲಲ್ಲಿ ಯಂತ್ರ ಮಾರ್ತಿರ್ತಾರೆ. ಸೊ ಅಲ್ಲಿಂದ ತಂದಿರೋದದು, ಸುಮಾರು ವರ್ಷಗಳೇ ಆಗಿದೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವ, ಮತ್ತಿದು ಲಿಂಗ ಸ್ಫಟಿಕ ಲಿಂಗ. ಇದು ಫಸ್ಟ್ ಸ್ಟೆಪ್ನಲ್ಲಿ ಇಟ್ಟಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ನಲ್ಲಿ ಅರ್ಶಿನ ಕುಂಕುಮ ಪಂಚಪಾತ್ರೆ ಉದ್ದರಣೆ ಇಟ್ಟಿದ್ದೀನಿ, ನೋಡ್ಬೋದು. ಹಾಗೇನೆ ಗಂಟೆ, ಕಾಮಾಕ್ಷಿ ದೀಪ, ಮತ್ತು ನೀರು ಹಾಗೂ ಪ್ರಸಾದ. ಪ್ರಸಾದಕ್ಕೆ ನಾನಿವತ್ತು ಕೆಂಪು ಕಲಸಕ್ಕೆ ಇಟ್ಟಿದ್ದೀನಿ. ಮತ್ತು ಊದ್ಕಟ್ಟಿ ಸಿಕ್ಸೋದಕ್ಕೆ ನೋಡಿ, ಇದು ಇವತ್ತು ನಮ್ಮ ಗಿಡದಲ್ಲಿ ಬೆಳೆದಂಥ ಹೂಗಳು. ಕೆಂಪು ಏನಿದೆ ಅದೆಲ್ಲ ನಾವು ಈ ಕಾಮಾಕ್ಷಿ ದೀಪಕ್ಕೆ ಇಟ್ಬಿಡೋಣ. ಕಾಮಾಕ್ಷಿ ದೀಪ ಏನಿದೆ ಇದು ಲಕ್ಷ್ಮೀ ದೀಪ, ಆದ್ದರಿಂದ ಕೆಂಪು ಹೂಗಳನ್ನು ಎಷ್ಟು ಅರ್ಪಿಸಿದ್ರೆ ಅಷ್ಟು ಒಳ್ಳೆಯದು. ನಂತರ ಇಲ್ಲಿ ಐದು ಸುತ್ತಿಂದು ಮಲ್ಲಿಗೆ ಹೂವು ಇದೆ. ತುಂಬೆ ಹೂವು ನೋಡಿ, ತುಂಬೆ ಹೂವು ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ. ಇದು ಗಣೇಶನಿಗೆ ಹಾಗೂ ಲಿಂಗ ಈಶ್ವರನಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಹೂಗಳಿದು. ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತಿದು. ಈ ಥರದ್ದು ನೋಡಿ ಇರ್ಬೋದು ನೀವು. ಇದರಲ್ಲಿ ಎರಡು ಕಲರ್ ಇರುತ್ತೆ, ಬಿಳಿ ಹಾಗೂ ಕೆಂಪು, ವೈಟ್ ಆ್ಯಂಡ್ ರೆಡ್ಡಲ್ಲಿರುತ್ತೆ. ಅದರಲ್ಲಿ ವೈಟ್ ತುಂಬೆ ಹೂವು ತುಂಬ ಶ್ರೇಷ್ಠ ಇದು. ಸೋಮವಾರ ಅಂತೂ ಲಿಂಗಕ್ಕೆ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು. ಗಣೇಶನಿಗೆ ಮಂಗಳವಾರ ಅರ್ಪಿಸ್ಬೇಕು, ತುಂಬ ಶ್ರೇಷ್ಠವಾದದ್ದು. ತುಳಸಿ, ತುಳಸಿಯನ್ನು ನಾನು ವೆಂಕಟೇಶ್ವರ ಸ್ವಾಮಿಗೆ ಇಡ್ತೀನಿ. ಇದು ಗ್ರ್ಯಾನೈಟಲ್ಲಿ ಮಾಡಿಸಿರೋಂಥದ್ದು, ಎರಡು ಸ್ಟೆಪ್ಪು, ಅಂದರೆ ಗ್ರ್ಯಾನೈಟು ಎರಡು ಸ್ಟೆಪ್ಪಲ್ಲಿ ಮಾಡಿಸಿದ್ದೀನಿ, ಪ್ಲಸ್ ಬ್ಯಾಕ್ ಸೈಡಲ್ಲಿ ಒಂದು ಸ್ಟೆಪ್ ಇದೆ. ಇಲ್ಲಿ ಗಣೇಶನ ಫೋಟೋ ಇಟ್ಟಿದ್ದೀವಲ್ಲ, ಚಿಕ್ಕದೊಂದು ಸ್ಟೆಪ್ ಇದೆ. ಸೊ ಮೂರು ಸ್ಟೆಪ್ ಆಗುತ್ತೆ ಟೋಟಲ್ ಆಗಿ, ಮೂರು ಅಥವಾ ಐದು ಸ್ಟೆಪ್ಗಳನ್ನು ಇರೋ ಹಾಗೆ ನಾವು ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಸ್ಟೆಪ್ಸ್ ಏನಿದೆ ಇದ್ರ ಕೆಳಗೆ ಜಾಗ ಉಳಿಯುತ್ತಲ್ಲ, ಸೊ ಅದಕ್ಕೆ ನಾನಿಲ್ಲಿ ಪ್ಲೈವುಡ್ಡಲ್ಲಿ ಡೋರ್ಸನ್ನು ಮಾಡಿಸಿದ್ದೀನಿ. ಅಂದರೆ ನಮ್ಮ ಯೂಟ್ಯೂಬ್ ಕಿಚನ್ ನೀವು ನೋಡಿರಬೇಕಲ್ವ, ಅದರಲ್ಲಿ ಸೇಮ್ ಇದೇ ಕಲರಲ್ಲಿ ನಾನು ಕಿಚನ್ ಮಾಡಿಸಿದ್ದೀನಿ. ಅದರ ಪ್ಲೈವುಡ್ ಶೀಟ್ ಏನಿದೆ ಉಳಿದಿತ್ತು, ಸೊ ಅದರಲ್ಲೇ ನಾನು ಡೋರ್ಸನ್ನು ಮಾಡಿಸಿದ್ದೀನಿ. ಇದರೊಳಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕ್ಯಾನು, ಆಮೇಲೆ ಸ್ವಲ್ಪ ಮ್ಯಾಚ್ ಬಾಕ್ಸ್ ಇದೆ, ಆಮೇಲೆ ಇದು ಸಾಮ್ರಾಣಿ, ಇದೊಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಇದು ಊದ್ಕಡ್ಡಿ ಸಿಕ್ಸೋದು, ಒಂದು ಎಕ್ಸ್ಟ್ರಾ ಇತ್ತು, ಸೊ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ನೀವು ಈಗಾಗಲೇ ನೋಡಿದ್ದೀರಾ ನೋಡಿ, ಕೌಡೆ ಶಂಕು ಮತ್ತು ದೇವ್ರದ್ದು ಕಾಸು ಅಥರ ಏನಾದರೂ ಇದ್ದರೆ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದನ್ನು ಒಳಗಡೆ ಇಟ್ಟಿದ್ದೀನಿ, ನಾನು ಒಳಗಡೆನೇ ಪೂಜೆ ಮಾಡ್ತೀನಿ. ಸೊ ಹೀಗೆ ಕೌಡೆ, ಕಪೆ ಚಿಪ್ಪು, ಶಂಕು ಇವೆಲ್ಲ ಪೂಜೆ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಈಗಾಗಲೇ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅವರು ಆ ವಿಡಿಯೋವಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ.
ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹತ್ತಿ, ಗೆಜ್ಜೆ ವಸ್ತ್ರ, ಇದೆಲ್ಲ ಏನೇನಿದೆ ಇದೆಲ್ಲ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಏನೇ ಮಾಡಿದ್ರೂ ಜಿರಳೆಗಳು ಬಂದ್ಬಿಡುತ್ತೆ. ಸೊ ಆದಷ್ಟು ನಾವು ಸ್ವಲ್ಪ ಕಮ್ಮಿ ಐಟಮ್ಸು ಇಟ್ಕೋಬೇಕು ದೇವ್ರ ಮನೆಯಲ್ಲಿ. ನನ್ನ ಬಾಕ್ಸಲ್ಲಿ ಸ್ವಲ್ಪ ಗೆಜ್ಜೆ ವಸ್ತ್ರ, ಇದು ಗಂಗಾ ಜಲ ಕಾಶಿಯಿಂದ ತಂದಿರೋಂಥದ್ದು. ನಮ್ಮ ಹಸ್ಬೆಂಡ್ ಲಾಸ್ಟ್ ಮಂತ್ ಕಾಶಿಗೆ ಹೋಗಿದ್ರು, ಅವಾಗ ತಂದಿರೋದು ಗಂಗಾ ಜಲ. ಆಮೇಲೆ ಸ್ವಲ್ಪ ಅರ್ಶಿನ, ಕುಂಕುಮ, ಗಂಧದ ಪಟ್ಟೆ ನೋಡಿ, ಈ ಥರ ಚಂದನದ್ದು ಗಂಧದ್ದು ಪಟ್ಟೆ ಸಿಗುತ್ತೆ. ಇದನ್ನು ತಂದುಬಿಟ್ರೆ ನಮಗೆ ಗಂಧ ಹಚ್ಚೋದಕ್ಕೆ ಈಸಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಟ್ ಮಾಡಿಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕ ಐಟಮ್ಸಲ್ಲಿ ಏನಿದೆ ಇದೆಲ್ಲ ನಾನು ಈ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಬಾಕ್ಸ್ನಲ್ಲಿ ಹಾಕಿಟ್ರೆ ಜಿರಳೆಗಳು ಕಮ್ಮಿ ಇರುತ್ತೆ, ಕಮ್ಮಿ ಸೇರುತ್ತೆ. ಹಾಗೆ ಇಟ್ಬಿಟ್ರೆ ಕವರ್ನಲ್ಲೆಲ್ಲ ಇಟ್ಟರೆ ಎಷ್ಟು ಕವರ್ ಇಡ್ತೀವೋ ಪ್ಲಾಸ್ಟಿಕ್ ಕವರ್ಸು, ಅಷ್ಟು ಕವರ್ ಒಳಗಡೆ ಎಲ್ಲ ಜಿರಳೆಗಳು ಸೇರ್ಕೊಂಬಿಡುತ್ತೆ. ಅದರಿಂದ ಕ್ಲೀನಾಗಿರಲಿ ಅಂಥೇಳಿ ನಾನು ಈ ಥರ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ದೇವ್ರು ಒರೆಸೋದಕ್ಕೆ ಸಪ್ರೇಟ್ ನ್ಯಾಪ್ಕಿನು, ಕೈ ಒರೆಸೋದಕ್ಕೆ ಸಪ್ರೇಟ್ ನ್ಯಾಪ್ಕಿನ್ ಎರಡು ಇಟ್ಟಿದ್ದೀನಿ. ನಿತ್ಯ ಪ್ರಾರ್ಥನೆ ಬುಕ್ಕು. ಸೊ ಸೋಮವಾರ ಯಾವ ಮಂತ್ರ ಓದಬೇಕು, ಮಂಗಳವಾರ ಯಾವ ಮಂತ್ರ ಓದಬೇಕು, ಸೊ ಈ ಥರದ್ದೆಲ್ಲ ಪ್ರತಿಯೊಂದು ಈ ಬುಕ್ನಲ್ಲಿರುತ್ತೆ. ಇದು ಟ್ರೈನಲ್ಲಿ ಹೋಗಬೇಕಾದ್ರೆ 10-10 ರೂಪಾಯಿಗೆ ಮಾರ್ಕೊಂಡು ಬರ್ತಾರೆ ಬುಕ್ಸು. ಅವಾಗ ತೊಗೊಂಡಿರೋದು, ತುಂಬ 15-20 ವರ್ಷನೇ ಆಯಿತು. ಇದಕ್ಕೆಲ್ಲ ನಾನು ಥಿಕ್ ಬೈಂಡರ್ನ ಹಾಕಿ ಇಟ್ಬಿಟ್ಟಿದ್ದೀನಿ, ಕ್ಲೀನಾಗಿರುತ್ತೆ ಅಂತೇಳಿ. ಈ ಬಾಕ್ಸ್ನಲ್ಲಿ ದೇವರ ಪುಸ್ತಕಗಳೆಲ್ಲ ಇಟ್ಟಿದ್ದೀನಿ. ಈ ಬುಕ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ಒಂದು ಕ್ಲೀನಾಗಿ ಒಂದು ಬಾಕ್ಸಲ್ಲಿ ಇಟ್ಟು ಮಾಡಿ ಇಡ್ತೀನಿ. ಕಳಿಸ್ಬಿಡೋಣ, ಕ್ಲೀನಾಗೆ ಅಲ್ಲೋಗಿ ಕೂತ್ಕೊಂತು. ಜಾಗ ಕರೆಕ್ಟಾಗಿದೆ ಅಲ್ವಾ? ಸೊ ನಮಗೆ ಈ ಥರ ಬಾಕ್ಸ್ನಲ್ಲಿ ಜೋಡಿಸಿಟ್ಬಿಟ್ರೆ ಯಾವ ಐಟಮ್ ಎಲ್ಲಿದೆ ಅಂತ ಕರೆಕ್ಟಾಗಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ಟಕ್ ಅಂತ ಎತ್ಕೋಬೋದು. ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ, ಕ್ಲೀನಾಗೂ ಇರುತ್ತೆ. ಕರ್ಪೂರ ಉದ್ಕಡ್ಡಿ, ಕರ್ಪೂರ ಡಬ್ಬ, ಈ ಕಾಮಾಕ್ಷಿ ದೀಪನ ನೀವು ಪ್ರತಿದಿನ ಹಚ್ಬೋದು. ನಾವು ಪ್ರತಿದಿನ ಹಚ್ತೀವಿ, ಪ್ರತಿದಿನ ಹಚ್ಚಕ್ಕಾಗಲ್ಲ ಅಂದರೆ ನೀವು ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರ ಆದರೂ ಕಂಪಲ್ಸರಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನೋಡಿ ಪೂಜಾ ರೂಮ್ದು ಇದು ಡೋರ್ಸ್ ಎಲ್ಲ ಹೊಸದಾಗಿ ಪಾಲಿಶ್ ಮಾಡಿಸಿದ್ವಿ, ಸೇಮ್ ಡೋರ್ಸೇನೆ ಪಾಲಿಶ್ ಮಾಡಿಸಿದ್ವಿ. ಆಮೇಲೆ ಹ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಓಲ್ಡ್ ಆಗಿತ್ತು, ಹೊಸ ಕಲೆಕ್ಷನ್ ಹ್ಯಾಂಡಲನ್ನು ತಂದಾಕಿದ್ದಾರೆ ನಮ್ಮ ಹಸ್ಬೆಂಡು. ಅಂದರೆ ಇದು ಶಂಕು ಥರನೂ ಕಾಣುತ್ತೆ, ಆಮೇಲೆ ಇದು ಗಣೇಶನ ಸೊಂಡಿಲು ನೋಡಿ, 2-in-1 ಥರ ಕಾಣುತ್ತೆ ಇದು ಹ್ಯಾಂಡಲು. ಆಮೇಲೆ ಬಾಗ್ಲಿಂದ ಒಂದು ಸ್ವಿಚ್ಚನ್ನು ಮಾಡಿಸಿದ್ದೀನಿ. ಅಂದರೆ ಇದು ದೇವ್ರದ್ದು ಹಾಡುಗಳು ಬರುತ್ತೆ, ಪೂಜೆ ಮಾಡುವಾಗ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಪೂರದ ಡಬ್ಬದ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಹೈಟಾಗಿರಲಿ ಅಂತ. ಹಾಡಿಂದು ರೆಕಾರ್ಡರ್ ಏನಿದೆ ಇದು ತಿರುಪತಿಗೆ ಹೋದಾಗ ತಂದಿದ್ದು, ಸುಮಾರು ಒಂದು 200-250 ರುಪೀಸ್ಗೆಲ್ಲ ಸಿಗುತ್ತೆ. ಮೊದಲಿದ್ದ ಪೂಜಾ ರೂಮ್ಗೂ ಇವಾಗಿನ ಪೂಜಾ ರೂಮ್ಗೆ ತುಂಬಾ ವ್ಯತ್ಯಾಸ ಇದೆ. ಮತ್ತು ವಿಗ್ರಹಗಳೆಲ್ಲ ಏನಿದೆ ಅವೆಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಸೇಮ್ ಆಗಿಯೇ ಇದೆ. ಇದು ಪೋತ್ಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ ನಮ್ಮ ಕುಲ ಗುರುಗಳು, ಇವರು ಪ್ರಪಂಚದ ಕಾಲಜ್ಞಾನವನ್ನು ಬರೆದಂಥವರು. ಅಂದರೆ ಈ ಗುರುಗಳು ಸುಮಾರು 350 ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾರಂತೆ. ಈ ಕೊರೋನಾ ಅಂತ ಏನು ಇವಾಗ ಡೆಡ್ಲಿ ಡಿಸೀಸಸ್ ನಾವು ಪ್ರಪಂಚದಲ್ಲೇ ಫುಲ್ ಎಲ್ಲ ಎದುರಿಸ್ತಾ ಇದ್ದೀವಿ, ಈ ರೋಗದ ಬಗ್ಗೆ ಇವರು 350 ವರ್ಷಗಳ ಹಿಂದೆ ಬರೆದಿಟ್ಟಿದ್ರಂತೆ. ಕೋರಂಗಿ ಅನ್ನೋ ಕಾಯಿಲೆಯಿಂದ ಸುಮಾರು 400,000-600,000 ಜನಗಳು ಸಾಯ್ತಾರೆ ಅಂತೇಳಿ. ಇಷ್ಟೇ ಫ್ರೆಂಡ್ಸ್ ಪೂಜಾ ರೂಮ್ ಆರ್ಗನೈಸೇಷನ್. ಸೊ ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ,
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.